कोने अस Hi guys, welcome to Yenas Creations Seven YouTube channel. Guys, ನಾನು ಸಾಗರ್ ಚಿಲ್ಗೌಡ. Guys, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ನೀವು ಡೆಮೋಲಿ ನೋಡಿದ್ರಲ್ವಾ ಈ ರೀತಿ ಒಂದು ಸ್ಟೇಟಸ್ ವಿಡಿಯೋನ ನಿಮ್ಮ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಅಲ್ಲಿ ನೀವು ಕೂಡ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ 4:5 ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫೋಟೋ ಡಿಸ್ಪ್ಲೇ ಮೋಡ್ ಅಂತ ಇರುತ್ತೆ ಬಾಟಮಲ್ಲಿ, ಫಿಲ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫಿಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಟಾಪಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಯಾರ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಫೋಟೋಸ್ಗಳು ಯಾವೊಂದು ಫೋಲ್ಡರ್ಲಿದೆ ಅಂತ ನೀವು ನೋಡ್ಕೊಬೇಕಾಗತ್ತೆ. ನಂತರ ಆ ಪಿಕ್ಚರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಾನು ಯೂಸ್ ಮಾಡ್ತಿರೋ ಕೈನ್ ಮಾಸ್ಟರ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಕೈನ್ ಮಾಸ್ಟರ್, ಆ ಒಂದು ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಯೂಸ್ ಮಾಡ್ಕೊಬೇಕು ಅಂತ ನೀವು ನೋಡಿ ತಿಳ್ಕೊಬೋದು. ಮತ್ತು ಇಲ್ಲಿ ನೀವು ನೋಡ್ತಾರೆ ಫೋಟೋ ಡಿಸ್ಪ್ಲೇ ಮೋಡಲ್ಲಿ ನಾವು ಫಿಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಈ ಒಂದು ರೇಷೆಗೆ ಎಕ್ಸಾಕ್ಟ್ ಅಡ್ಜಸ್ಟ್ ಆಗಿರುತ್ತೆ. ಈ ಎರಡು ಫೋಟೋ ಮಧ್ಯೆ ಒಂದು ಪ್ಲಸ್ ಮಾರ್ಕ್ ಇರುತ್ತಲ್ಲ, ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡ ನಂತರ ಇಲ್ಲಿ ಕರೆಕ್ಟ್ಲಿ ಏನಾದರೂ ಅಲೈನ್ ಆಗಿಲ್ಲ ಅಂತಂದರೆ ಅಲೈನ್ ಮಾಡ್ಕೊಬೇಕಾಗತ್ತೆ. ನಂತರ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಡಿಸ್ಟೋರ್ಟ್ ಟ್ರಾನ್ಸ್ಲೇಷನ್ ಅಂತ ಇರುತ್ತಲ್ಲ, ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಎಫೆಕ್ಟ್ನ ಯಾವ ರೀತಿ ನ್ಯೂ ಎಫೆಕ್ಟ್ನ ಕೈನ್ ಮಾಸ್ಟರ್ ಅಪ್ಲಿಕೇಶನ್ಗೆ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ಒಂದು ವಿಡಿಯೋನ ನೋಡಿಕೊಂಡು ಈ ಒಂದು ಎಫೆಕ್ಟ್ನ ಕೈನ್ ಮಾಸ್ಟರ್ ಅಪ್ಲಿಕೇಶನ್ಗೆ ಆ್ಯಡ್ ಮಾಡ್ಕೊಬೋದು. ನಂತರ ಫಸ್ಟ್ ಒನ್ಗೆ ಫಸ್ಟ್ ಒನ್ ಟ್ರಾನ್ಸ್ಲೇಷನ್ ಎಫೆಕ್ಟು, ಸೆಕೆಂಡ್ ಒನ್ಗೆ ಸೆಕೆಂಡ್ ಒನ್ ಟ್ರಾನ್ಸ್ಲೇಷನ್ ಎಫೆಕ್ಟು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಥರ್ಡ್ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಒಂದು ಥರ್ಡ್ ಒನ್ ಟ್ರಾನ್ಸ್ಲೇಷನ್ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಂತರ ಫೋರ್ತ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಫೋರ್ತ್ ಒನ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಈ ಟ್ರಾನ್ಸ್ಲೇಷನ್ ಎಫೆಕ್ಟ್ ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಸಿಗೋದಿಲ್ಲ. ಸೊ ಕೈನ್ ಮಾಸ್ಟರ್ ಬಿಟ್ಟು ಬೇರೆ ಕಡೆಯಿಂದ ಯಾವ ರೀತಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ಗೆ ಮೂವ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ರೆ ಆ ಒಂದು ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೋಡಿ ತಿಳ್ಕೊಬೋದು. ಮತ್ತು ಅಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗೋರ್ಗೂ ವೆಯ್ಟ್ ಮಾಡ್ಕೊಬೇಕಾಗತ್ತೆ. ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಗಿದ ನಂತರ ನೀವು ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ಸೇಮ್ ಕ್ರಿಯೇಟ್ ನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ 16:9 ರೇಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಬ್ಯಾಕ್ಗ್ರೌಂಡ್ ಒಂದು ಫೋಲ್ಡ್ರನ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಒಂದು ಬ್ಲೂ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ 8 ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅದೇ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಡ್ಯೂರೇಷನ್ 30 ಸೆಕೆಂಡ್ ಬೇಕು ಅಂದರೆ 30 ಸೆಕೆಂಡ್ ಕೂಡ ನೀವು ಡ್ರ್ಯಾಗ್ ಮಾಡ್ಕೊಬೋದು. ಡ್ರ್ಯಾಗ್ ಮಾಡ್ಕೊಂಡು ನಂತರ ಮತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಎಕ್ಸ್ಪೋರ್ಟ್ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ಪೋರ್ಟ್ ಮಾಡಿರ್ತೀವಲ್ವಾ, ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಆ ಒಂದು ವಿಡಿಯೋ ಎಲ್ಲಿ ಕ್ಲಸ್ಟ್ ಇರುತ್ತೋ ಅಲ್ಲಿಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಇಮೇಜ್ನ ನೀವು ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡು ಅದೇ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫಿಲ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಏನಾಗಿರುತ್ತೆ ಅಂದರೆ ಸೆಂಟ್ರಿಗೆ ಅಲೈನ್ ಆಗಿರುತ್ತೆ. ನಂತರ ಇವಾಗ ನೀವು ಏನಾಗುತ್ತೆ ಅಂದರೆ ಇಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಅಲೈನ್ ಮಾಡ್ಕೊಬೇಕಾಗತ್ತೆ. ಅಲೈನ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಬೇಸಿಕ್ ಎಫೆಕ್ಟ್ ಡಿಫಾಲ್ಟ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಒನ್ ಬ್ಲರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಇದನ್ನು ಎನ್ಲೋರ್ಸ್ ಮಾಡಬೇಕಾಗತ್ತೆ. ಮತ್ತು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಲರ್ ಸ್ಟ್ರೆಂತ್ ಇರುತ್ತಲ್ಲ, ಇದನ್ನು ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ನಂತರ ಈ ಒಂದು ಲೇಯರ್ನ ಕೂಡ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಮತ್ತೆ ನೀವು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಪಿಕ್ಸೆಲ್ ಆ್ಯಪಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ಈ ಒಂದು ಪಿ ಎನ್ ಜಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಅದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಸ್ಪ್ಲಿಟ್ ಸ್ಕ್ರೀನ್ ಅಬಲ್ ಮಾಡ್ಕೊಬೇಕಾಗತ್ತೆ, ಫಿಲ್ ಆಗುತ್ತೆ. ನಂತರ ಈ ಒಂದು ಲೇಯರ್ನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ನಂತರ ಮತ್ತೆ ಇಲ್ಲಿ ನೀವು ಏನಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಸರ್ಕಲ್ ಶೇಪ್ಸ್ ಇರುತ್ತಲ್ಲ, ಅಲ್ಲಿಗೆ ಯಾರ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅವರ ಫೋಟೋಸ್ನ ನೀವು ಏನಕ್ಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದು ಪಿಕ್ಚರ್ ಯಾವ ರೇಷ್ಯದಲ್ಲಿರುತ್ತೋ ನಾವು ಅದನ್ನು ಸ್ಕ್ವೇರ್ಸ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಈ ಒಂದು ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬೇಡದಿರುವಂಥ ಪೋರ್ಷನ್ ಬಾಟಮಿಂದ ಕ್ರಾಪ್ ಮಾಡ್ಕೊಂಡ್ವಿ ಅಂದರೆ ಒಂದು ಲೈನ್ ಬರುತ್ತೆ, ಲೈನ್ ಬಂದಿದ ತಕ್ಷಣ ಸ್ಟಾಪ್
ಸೊ ಇದನ್ನ ಡಿಕ್ರೀಸ್ ಮಾಡ್ಕೊಂಡು ಕರೆಕ್ಟ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಆ ಸೆಂಟ್ರಿಗೆ ಕರೆಕ್ಟ್ಲಿ ನಿಲ್ಸ್ಕೊಂಡು ನಂತರ ಈ ಒಂದು ಪಿ ಎನ್ ಜಿ ಇರುತ್ತಲ್ಲ, ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡಿ ರೊಟೇಟಿನಲ್ಲಿ ಕ್ಲಿಕ್ ಮಾಡಿ ಬ್ರಿಂಗ್ ಟು ಫ್ರಂಟ್ ಅಂತ ಇರುತ್ತೆ. ಬ್ರಿಂಗ್ ಟು ಫ್ರಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗಿರುತ್ತೆ, ಪಿ ಎನ್ ಜಿ ಫ್ರಂಟಿಗೆ ಬಂದಿರುತ್ತೆ, ಕರೆಕ್ಟ್ಲಿ ಬಾರ್ಡರ್ ನಮಗೆ ಶೋ ಆಗುತ್ತೆ. ಮತ್ತು ಸೇಮ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಯಾರ್ದು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರದ್ದನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮಾಸ್ಕ್ ಎನೇಬಲ್ ಮಾಡಬೇಕಾಗತ್ತೆ, ಶೇಪ್ ಮೇಲೆ ಕ್ಲಿಕ್ ಮಾಡಿ ಸರ್ಕಲ್ ಶೇಪ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಅದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಸೈಜ್ ಡಿಕ್ರೀಸ್ ಮಾಡಬೇಕಾಗತ್ತೆ. ಈ ರೀತಿ ಡಿಕ್ರೀಸ್ ಮಾಡ್ಕೊಂಡು ನಂತರ ಈ ಒಂದು ಸರ್ಕಲ್ ಶೇಪ್ ಇರುತ್ತಲ್ಲ, ಇದಕ್ಕೆ ಕರೆಕ್ಟ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಒಳಗಡೆ ನಿಲ್ಸ್ಕೊಬೇಕಾಗತ್ತೆ, ಬಾರ್ಡರ್ನಿಂದ ಹೊರಗಡೆ ಬರ್ದೇ ಇರೋ ರೀತಿ ನಿಲ್ಸ್ಕೊಬೇಕಾಗತ್ತೆ. ನಂತರ ಸೇಮ್ ಈ ಒಂದು ಲೇಯರ್ನ ಕೂಡ ನೀವೇ ನಡಕ್ಕಾಗತ್ತೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ, ಅದು ಕರೆಕ್ಟ್ಲಿ ನಿಂತ್ಕೊಂಡಿದೆ. ಅದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ, ಈ ಒಂದು ಲೇಯರ್ ಡ್ಯೂರೇಷನ್ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ಇನ್ಕ್ರೀಸ್ ಮಾಡ್ಕೊಂಡು ಅಂದರೆ ಸೇಮ್ ಇದೇ ಒಂದು ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಅಥವಾ ಡೀಟೇಲ್ನ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಬ್ರಿಂಗ್ ಟು ಫ್ರಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇಮ್ ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ವೇರ್ ಸೈಜ್ಗೆ ಕ್ರಾಪ್ ಮಾಡ್ಕೊಂಡು ಸರ್ಕಲ್ ಶೇಪ್ಗೆ ಕನ್ವರ್ಟ್ ಮಾಡಿಕೊಂಡು ಈ ಒಂದು ಪಿ ಎನ್ ಜಿಗೆ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡಿ ಡೀಟೇಲ್ನ ಕ್ಲಿಕ್ ಮಾಡಿ ಬ್ರಿಂಗ್ ಟು ಫ್ರಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗಿರುತ್ತೆ ಅಂದರೆ ಪಿ ಎನ್ ಜಿ ಫ್ರಂಟಿಗೆ ಬಂದಿರುತ್ತೆ, ಕರೆಕ್ಟ್ಲಿ ನಮಗೆ ಬಾರ್ಡರ್ಸ್ಗಳು ಶೋ ಆಗುತ್ತೆ. ನಂತರ ಬ್ಯಾಕ್ಗ್ರೌಂಡಲ್ಲಿ ವೀಡಿಯೋ ಇರುತ್ತಲ್ಲ, ಆ ಒಂದು ವೀಡಿಯೋ ಮೇಲೆ ಟ್ಯಾಪ್ ಮಾಡಿದರೆ ಡೀಟೇಲ್ನ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಡೂಪ್ಲಿಕೇಟ್ ಮಾಡ್ಕೊಂಡು ನಂತರ ಅಲ್ಲಿ ಸ್ಕ್ರಾಲ್ ಮಾಡಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಇರುತ್ತೆ, ಇದನ್ನು ಆಫ್ ಮಾಡ್ಕೊಬೇಕಾಗತ್ತೆ. ಆಫ್ ಮಾಡ್ಕೊಂಡು ನಂತರ ಅದೇ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡಿ ರೊಟೇಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಫ್ರೇಮ್ ಇರುತ್ತಲ್ಲ, ಫ್ರೇಮ್ ಬಾರ್ಡರ್ಗೆ ಅಡ್ಜಸ್ಟ್ ಆಗೋ ರೀತಿ ನೀವು ರೊಟೇಟ್ ಮಾಡ್ಕೊಬೇಕಾಗತ್ತೆ. ರೊಟೇಟ್ ಮಾಡ್ಕೊಂಡು ನಂತರ ಮತ್ತೆ ಅಲ್ಲಿ ಸೈಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡಕ್ಕಾಗತ್ತೆ ಅಂದರೆ ಈ ಒಂದು ಪಿ ಎನ್ ಜಿ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಪಿ ಎನ್ ಜಿ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಅದನ್ನು ನಾವು ಫ್ರಂಟಿಗೆ ತೊಗೊಬೇಕಾಗತ್ತೆ. ಯಾವ ರೀತಿ ಅಂತ ಅಂದರೆ ಆ ಒಂದು ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡಿಕೊಂಡು ಟಾಪಲ್ಲಿ ಇತ್ತು ಡೂಟೇಲ್ ಏನಿರುತ್ತೆ ಕ್ಲಿಕ್ ಮಾಡಿಕೊಂಡು ಬ್ರಿಂಗ್ ಟು ಫ್ರಂಟ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ವಿಡಿಯೋ ಬ್ಯಾಕ್ ಸೈಡ್ಗೆ ಹೋಗುತ್ತೆ, ಪಿ ಎನ್ ಜಿ ಫ್ರಂಟಿಗೆ ಬಂದಿರುತ್ತೆ. ನಂತರ ಅದೇ ಒಂದು ವಿಡಿಯೋ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲೆಫ್ಟ್ ಸೈಡು ರೈಟ್ ಸೈಡು ನೀವೇ ನಡಕ್ಕಾಗತ್ತೆ ಅಂದರೆ ಕ್ರಾಪ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಬಾರ್ಡರ್ ಇರುತ್ತಲ್ಲ, ಸೆಕೆಂಡ್ ಬಾರ್ಡರಿಗೆ ನಿಲ್ಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ರೈಟ್ ಸೈಡ್ ಕ್ರಾಪ್ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ಲೆಫ್ಟ್ ಸೈಡ್ ಕೂಡ ಈ ರೀತಿ ಕ್ರಾಪ್ ಮಾಡ್ಕೊಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂತ ಅಂದರೆ ಈ ಒಂದು ಫ್ರೇಮ್ಗೆ ಈ ಒಂದು ವಿಡಿಯೋ ಎಕ್ಸಾಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ. ಆ್ಯಂಡ್ ಟ್ರಾನ್ಸಿಷನ್ ಎಫೆಕ್ಟ್ಸ್ಗಳು, ಅನಿಮೇಷನ್ ಎಫೆಕ್ಟ್ಸ್ಗಳು ಎಲ್ಲವೂ ಕೂಡ ಪರ್ಫೆಕ್ಟ್ಲಿ ವರ್ಕ್ ಆಗುತ್ತೆ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ಲಿರಿಕ್ಸು, ಈ ಒಂದು ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಬ್ಲಾಗ್ಸ್ಗಳ ಲಿರಿಕ್ಸು ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಬ್ಲೆಂಡಿಂಗ್ ಅಂತ ಇರುತ್ತೆ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ, ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ. ಮತ್ತು ಅದೇ ಒಂದು ಲಿರಿಕ್ಸ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ನಂತರ ಇದನ್ನು ನೀವು ನಡಕ್ಕಾಗುತ್ತೆ ಅಂದರೆ ರೊಟೇಟ್ ಮಾಡ್ಕೊಬೇಕಾಗತ್ತೆ. ಅದೇ ಒಂದು ಬ್ಲಾಗ್ಸ್ಗೆ ಲಿರಿಕ್ಸ್ ವೀಡಿಯೋ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ರೊಟೇಟ್ ಮಾಡ್ಕೊಬೇಕಾಗತ್ತೆ. ರೊಟೇಟ್ ಮಾಡ್ಕೊಂಡು ಸೈಜ್ನ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಒಂದ್ಸರಿ ವೀಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟಡೀಸ್ ವೀಡಿಯೋ ನಮಗೆ ಕ್ರಿಯೇಟ್ ಆಗಿರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನೂ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ಸ್ಟಡೀಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.